ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಹಂತದಲ್ಲಿ ಅರಿವು ಶೈಕ್ಷಣಿಕ ಸಾಲ ಅರ್ಜಿ ಸಲ್ಲಿಕೆ ಆರಂಭ ಕೂಡ ಆಗಿದೆ. ಆನ್ಲೈನ್ ಅಪ್ಲಿಕೇಶನ್ ಏನಪ್ಪ ಅಂದರೆ ಅರಿವು ಶೈಕ್ಷಣಿಕ ಸಾಲಕ್ಕೋಸ್ಕರ ಅರ್ಜಿನ ಕರೆದಿದ್ದಾರೆ. ಸೊ ಅರ್ಜಿನ ಯಾವ ಥರ ಸಲ್ಲಿಸಬೇಕು ಮತ್ತು ಯಾವ ವಿದ್ಯಾರ್ಥಿಗೆ ಅಪ್ಲಿಕೇಬಲ್ ಆಗುತ್ತೆ, ಏನೇನಾದ್ರೂ ಕಂಡೀಷನ್, ಲಾಸ್ಟ್ ಡೇಟ್ ಯಾವಾಗಿದೆ ಅನ್ನೋ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪುಗಳನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಅರಿವು ಶೈಕ್ಷಣಿಕ ಸಾಲ ಅಂದರೆ ಆರ್ಥಿಕವಾಗಿ ಹಿಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಎಜುಕೇಷನ್ ಲೋನ್ನ ಕೂಡ ಪ್ರೊವೈಡ್ ಮಾಡಲಿಕ್ಕೆ ಇದನ್ನು ಪ್ರೊವೈಡ್ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನಿಮ್ಗೆ ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಭಾವಿಸ್ತೀನಿ ನಾನು. ಸೊ ಅರಿವು ಶೈಕ್ಷಣಿಕ ಸಾಲ ಸೌಲಭ್ಯಕ್ಕೆ ಅರ್ಜಿನೂ ಕೂಡ ಕರೆದಿದ್ದಾರೆ. ಸೊ ಅರ್ಜಿ ಸಲ್ಲಿಸಲಿಕ್ಕೆ ಸೊ ಇದೇ ತಿಂಗಳ 15ನೇ ತಾರೀಕೊಳಗೂ ಕೂಡ ಏನಪ್ಪ ಅಂದರೆ ಲಾಸ್ಟ್ ಡೇಟ್ ಇದೆ. ನೋಡಿ ಕ್ಲಿಯರಾಗಿ ವಿದ್ಯಾರ್ಥಿ ಗಮನಕ್ಕೆ, ಅರಿವು ಶೈಕ್ಷಣಿಕ ಸಾಲ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಣೆ ಈ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ವತಿಯಿಂದ ನೀಡಲಾಗುವ ಅರಿವು ಸಾಲ ಯೋಜನೆಗೆ ವಿದ್ಯಾರ್ಥಿಗಳನ್ನು ಅರ್ಜಿ ಆಹ್ವಾನಿಸಿದ ಅರ್ಜಿ ಸಲ್ಲಿಕೆ ದಿನಾಂಕವನ್ನು ಜುಲೈ 15 ಕೂಡ ವಿಸ್ತರಣೆ ಮಾಡಿ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಲಾಸ್ಟ್ ಡೇಟ್ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಯಾರು ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸಬಹುದು. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ಶೈಕ್ಷಣಿಕ ಸಾಲ ಜುಲೈ 15 ಕೊನೆಯ ದಿನಾಂಕವಾಗಿದೆ. ಸೊ ಇಲ್ಲಿ ನೋಡಿ, 23-24 ಸಾಲಿನ ಅರಿವು ಸಾಲ ಯೋಜನೆಗೆ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದ್ದು ಅರ್ಜಿ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಈ ಸಾಲ ಯೋಜನೆಗೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿಯಮಿತ ವತಿಯಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರಿವು ಶೈಕ್ಷಣಿಕ ಸಾಲ ಯೋಜನೆಯಡಿ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಸಾಲ ಸೌಲಭ್ಯ ನೀಡಲಾಗುತ್ತಿದೆ. ಈಗಾಗಲೇ ಅರ್ಜಿ ಸ್ವೀಕಾರ ಆರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಜುಲೈ 10 ಕೊನೆಯ ದಿನಾಂಕ ಆಗಿತ್ತು. ಆದರೆ ಈಗ ಏನಪ್ಪ, ವಿದ್ಯಾರ್ಥಿಗಳ ಮನವಿ ದೃಷ್ಟಿಕೋನದಿಂದ ಜುಲೈ 15 ಕೂಡ ಅರಿವು ಶೈಕ್ಷಣಿಕ ಸಾಲ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸಬಹುದು. ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ CET ಅಥವಾ NEET ಮುಖಾಂತರ MBBS, BDS, ಆಯುಷ್, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ವಿದ್ಯಾರ್ಥಿಗಳ ವೃತ್ತಿಪರ ಕೋರ್ಸ್ಗಳ ಆಯ್ಕೆಯಾದಂಥ ವಿದ್ಯಾರ್ಥಿಗೆ ವಿದ್ಯಾರ್ಥಿ ಸಾಲವನ್ನು ನೀಡಲಾಗುತ್ತೆ ಅಂದರೆ ಶೈಕ್ಷಣಿಕ ಸಾಲ ನೀಡಲಾಗುತ್ತೆ. ಕರ್ನಾಟಕ ರಾಜ್ಯದ ಮುಸ್ಲಿಂ, ಕ್ರೈಸ್ತ, ಜೈನರು, ಬೌದ್ಧರು, ಸಿಖ್ರು ಹಾಗೂ ಪಾರ್ಸಿ ಜನಾಂಗದ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಬಹುದು. ಅರಿವು ಯೋಜನೆಯಡಿ ಶೈಕ್ಷಣಿಕ ಸಾಲವನ್ನು ಪಡೆಯಲಿಕ್ಕೆ ಅಭ್ಯರ್ಥಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಾಗಿದ್ದು ಇದೇ ಈ ಜುಲೈ 15 ಕೊನೆಯ ದಿನಾಂಕ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅರ್ಜಿ ಸಲ್ಲಿಸಲಿಕ್ಕೆ ಈ ಲಿಂಕ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಕಾಣ್ತಾ ಇದೆ. ಸೊ ಈ ಪರ್ಟಿಕ್ಯುಲರ್ ಟ್ಯಾಬ್ ಮುಖಾಂತರ KMDC ಲೋನ್ ಅಂತ ಇರುತ್ತೆ, ಆನ್ಲೈನ್ ಮುಖಾಂತರ ಅರ್ಜಿನ ಕೂಡ ಸಲ್ಲಿಸಬಹುದು. ನೋಡಿ, KMDC ಲೋನ್ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ನಿಯಮಿತದಿಂದ ಅರ್ಜಿ ಸಲ್ಲಿಕೆ ಆಗಿದ್ದು, ಸೊ 23-24 ಸಾಲಿನಿಂದ ಅರಿವು ಶಿಕ್ಷಣ ಸಾಲಕ್ಕೆ ಇಲ್ಲಿ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್. ಸೊ ಅಲ್ಪಸಂಖ್ಯಾತರಿಗೆ ಸಾಲ ಅಥವಾ ಸಹಾಯಧನ ಅಂತಿದೆ, ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಆನ್ಲೈನಲ್ಲಿ ಸಾಲ ಮರುಪಾವತಿ, ಆನ್ಲೈನಲ್ಲಿ ಪಾವತಿಸಿ ಅಂತ ಕೂಡ ಇದೆ. ಸೊ ಅರಿವು ವಿದ್ಯಾಭ್ಯಾಸ ಸಾಲ ಈಗ ತೆರೆದಿದೆ ಅಂತಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಗೆ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಡಿ ಈ ವಿದ್ಯಾರ್ಥಿಗಳು ನೀಡಲಾಗುತ್ತೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು. 15 ಜುಲೈ 2023 ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ಅರ್ಜಿ ಸಲ್ಲಿಸಿ ಅಂತ ಬರುತ್ತೆ. ಸೊ ಅದರ ನಂತರ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಒಂದು ಟ್ಯಾಬ್ ಕೂಡ ಓಪನ್ ಆಗುತ್ತೆ. ನಿಮ್ಮ ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡಿಕೊಂಡು ಅದು OTP ಬರುತ್ತೆ, ಎಂಟ್ರಿ ಮಾಡಿ ಅದನ್ನು ಕನ್ಫರ್ಮ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಂತರ ಅರ್ಜಿನ ಕೂಡ ಪರಿಶೀಲನೆ ಮಾಡಿ ಸಬ್ಮಿಟ್ ಕೂಡ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಅದಕ್ಕೇನೆಂದರೆ ಅಪ್ ಟು ನಿಮಗೆ ಏನಪ್ಪ ಅಂದರೆ ನಿಮ್ಮ ಎಜುಕೇಷನ್ ಲೋನ್ನ ಭರ್ತಿ ಮಾಡೋದ್ರ ಮುಖಾಂತರ ನಿಮಗೆಲ್ಲರಿಗೂ ಕೂಡ ಅನುಕೂಲ ಮಾಡೋ ದೃಷ್ಟಿಕೋನದಿಂದ ಈ ಪರ್ಟಿಕ್ಯುಲರ್ ಲೋನ್ನ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಈ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಮ ಫ್ರೆಂಡ್ಸ್ ಕೂಡ ಇನ್ಫಾರ್ಮ್ ಮಾಡಿ, ಹಾಗೆ ಲೋನ್ ಕೂಡ ಅಪ್ಲೈ ಮಾಡಿ ಆ್ಯಂಡ್ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ಸನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.